ಚಪಾತಿ ಕೊಡ್ಲಾ? ಯಾಕೆ ಇನ್ನೊಂದು ತಿನ್ನಮ್ಮ, ಹೊಟ್ಟೆ ಹಸಿತೆ, ತಿನ್ನ ಮಗನೆ. ಚಿನ್ನಿ ಚಿನ್ನಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಆ್ಯಸ್ ಯೂಶ್ವಲ್ ನಾನು 11 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ಸ್, ನನ್ನ ಬ್ಲಾಗ್ಸ್ ಏನಿದ್ರು ಡೈಲಿ ಬ್ಲಾಗ್ಸ್ ಆಗಿರುತ್ತೆ, ನನ್ನ ಲೈಫ್ ಸ್ಟೈಲ್, ಹಾಗೆ ಬೆಳಗ್ಗಿಂದ ಸಂಜೆವರೆಗೂ ಏನೇನೆಲ್ಲ ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಪುಟಾಣಿ ನನ್ನನ್ನೇ ನೋಡ್ತಾವನೆ, ಇವ್ರು ಯಾರು ಅಂತೇಳಿ, ಅವನು ಕೂಡ ವಿಡಿಯೋದಲ್ಲಿ ಕಾಣ್ತವನಲ್ಲ ಯಾರು ಅಂತೇಳಿ ನೋಡ್ತಿದ್ದಾನೆ. ಹಾಗೆಯೇ ತುಂಬ ದಿನ ಆಯಿತು, ತುಂಬ ದಿನ ಆದಮೇಲೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ, ಏನು ಮಾಡೋದಕ್ಕೂ, ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇದು ಮಂಡೆ ಬ್ಲಾಗ್ ಇದು, ಮಾರ್ನಿಂಗ್ ಟು ಈವ್ನಿಂಗ್ ಏನೇನೆಲ್ಲ ನಡೆಯುತ್ತೆ, ಏನೇನೆಲ್ಲ ಆಯಿತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೇನೆಲ್ಲ ನಡೆಯುತ್ತೆ ಎಂಬುದನ್ನು ನಿಮ್ಮ ಜೊತೆ ನಾನು ಹಾಗೇ ಹಂಚ್ಕೋತೀನಿ. ಹಾಗೆ ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ. ಹಾಗೆ ನನ್ನ ಮಗು ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹಾಗೆಯೇ ಫ್ರೆಂಡ್ಸ್, ನನಗೆ ಈಗ ಸ್ವಲ್ಪ ನಿಯರ್ 1K ಸಬ್ಸ್ಕ್ರೈಬರ್ ಹತ್ತತ್ರ ಇದ್ದೀನಿ. ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಇರಬೇಕು. ಸಪೋರ್ಟ್ ಇದ್ದರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ, ನನ್ನ ಬ್ಲಾಗ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಎಂಬುದಾಗಿ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ನೋಡೋಣ. ಮಧ್ಯಾಹ್ನ ಅಡುಗೆನ ಮಾಡಬೇಕು, ಹಾಗಾಗಿ ಏನು ಮಾಡೋದು ಅಂತೇಳಿ ಹೋಗಿ ನೋಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ಪಾಪುನ ಎತ್ಕೊಂಡೆ ಅರ್ಧ ಕೆಲಸನ ಮಾಡ್ತೀನಿ, ಯಾಕಂದರೆ ಅವನು ಕೆಳಗಡೆ ಇರೋದೇ ಇಲ್ಲ, ವಾಕರಲ್ಲಿ ಕೂರಿಸಿದ್ರು ಕೂಡ ಇರೋದೇ ಇಲ್ಲ. ರಿಷಿ ಕೂಡ ಈಗ ಸ್ಕೂಲಿಗೆ ಹೋಗ್ತಿದ್ದಾನೆ, ಹಾಗಾಗಿ ಈಗ ಮಾರ್ನಿಂಗ್ ಟು ಈವ್ನಿಂಗ್ ತುಂಬ ಬ್ಯುಸಿ ರುಟೀನ್ ಅಂತಲೇ ಹೇಳ್ಬೋದು. ಅವನ್ನ ರೆಡಿ ಮಾಡಿ, ತಿಂಡಿ ಮಾಡಿ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ, ಎಲ್ಲ ಮಾಡಿ ಕಳಿಸಿ, ಇವನಿಗೆ ತಿನ್ನಿಸಿ, ಹಾಗೆಯೇ ಅಡುಗೆ ಮಾಡಿ, ಮನೆ ಕೆಲಸ ಮಾಡಿ, ಹಾಗೆಯೇ ಅವನು ಬಂದಮೇಲೆ ರಿಷಿ 3 ಗಂಟೆಗೆ ಬರೋದು, ಅವನು ಬಂದಮೇಲೆ ಅವನ ಕೆಲಸಗಳಿರುತ್ತೆ. ತುಂಬ ಅಂದರೆ ತುಂಬ ಅಂದರೆ ತುಂಬ ಬ್ಯುಸಿ ರುಟೀನ್ ಆಗಿಬಿಟ್ಟಿದೆ ಈಗ, ಹಾಗಾಗಿ ಒಂದೊಂದು ದಿನ ವಿಡಿಯೋ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ನೋಡಿ, ಇವನ ಮೇಲೆ ಸುಮ್ಮನೆ ಇರಲ್ಲ, ತುಂಬ ಅಂದರೆ ತುಂಬ ತಲೆ. ಈಗ ಅಡುಗೆ ಕೂಡ ರೆಡಿ ಮಾಡಿದ್ದೀನಿ, ರಿಷಿ ಬಂದಮೇಲೆ ಅವನಿಗೆ ಊಟ ಮಾಡಿಸ್ಬೇಕು, ಹಾಗೆಯೇ ಸ್ವಲ್ಪ ಹೊತ್ತು ಮಲ್ಕೋ ಅಂತೇಳಿ ಮಲಗಿಸ್ಬೇಕು. ಅವ್ನು ಮಲ್ಕೋತಾನೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ಹುಷಾರಿಲ್ಲ ಅಂತೇಳಿ ಒಂದು 3-4 ಡೇಸಿಂದ ಲಾಸ್ಟ್ ವೀಕ್ ನಾವು ಸ್ಕೂಲ್ಗೇ ಕಳಿಸಿರ್ಲಿಲ್ಲ, ಇವತ್ತು ಕಳಿಸಿದ್ದೀವಿ. ನೋಡೋಣ ಅವ್ನು ಬಂದಮೇಲೆ ಹೇಗಿರುತ್ತೆ ಅಂತೇಳಿ. ಒಂದೊಂದು ದಿನ ಅವ್ನು ಹಠಾನೇ ಮಾಡ್ತಾನೆ, ಹೋಗಲ್ಲ ಅಂತೇಳಿ, ಬಟ್ ಏನೋ ನಿಭಾಯಿಸ್ಬಿಟ್ಟು ಕಳಿಸ್ತಾ ಇರ್ತೀವಿ. ಈಗಲ್ವಾ ಹೋಗ್ತಾ ಇರೋದು, ಮಕ್ಕಳು ಆಡೋ ವಯಸ್ಸಲ್ಲಿ ಸ್ಕೂಲಿಗೆ ಸೇರಿಸ್ಬಿಟ್ರೆ ಹೀಗೇ ಆಗೋದು, ಏನು ಮಾಡೋದಿಲ್ಲ, ನಡ್ಕೊಂಡು ಹೋಗಲೇಬೇಕು ಅಲ್ವಾ. ಹಾಗೇ ಬನ್ನಿ. ಹಾಗೆಯೇ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಟಿ ವಿ ಆನ್ ಮಾಡಿಬಿಟ್ಟು ವಾಕರಲ್ಲಿ ಪಾಪುನ ಕೂರಿಸಿ ಬಿಟ್ಟಿದ್ದೀನಿ. ಈ ರೀತಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಏನಾದರೂ ಬರ್ತಿದ್ರೆ ಇಂಟ್ರೆಸ್ಟಾಗಿ ನೋಡ್ತಿರ್ತಾನೆ, ಹಾಗಾಗಿ ಅಷ್ಟರಲ್ಲಿ ಟೈಮ್ ಕೂಡ ಆಗೋಯಿತು. ಹಾಗಾಗಿ ತಿನ್ನಿಸ್ಬಿಡೋಣ ಪಾಪುಗೆ ಅಂತೇಳಿ ರಾಗಿ ಸರಿನ ಮಾಡ್ತಿದ್ದೆ. ಈ ರಾಗಿ ಸರಿಲಿ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಮನೆಯಲ್ಲೇ ಮಾಡಿರುವಂಥದ್ದು. ಎಲ್ಲ ಕಾಳುಗಳನ್ನು ಹಾಕಿ ರಾಗಿ, ಮೆಂತ್ಯೆ, ಉದ್ದಿನ ಬೇಳೆ, ಹಾಗೆ ಸ್ವಲ್ಪ ತೊಗರಿ ಬೇಳೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮನೆಯಲ್ಲೇ ಮಾಡಿ ಇರುವಂತಹ ಒಂದು ರಾಗಿ ಇದು, ರಾಗಿ ಸರಿ ಹಿಟ್ಟು.
ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ. ಖಾಲಿ ಆದರೆ ಇನ್ನು ಸ್ವಲ್ಪ ಇದೆ ಹೇಳಬೇಕು. ಮತ್ತು ಇನ್ನೊಂದಪ್ಪ ಅಂದರೆ ನನ್ನ ಮಗುಗೆ ಊಟ ಮಾಡಿಸೋದು ಅಂದರೆ ತುಂಬ ಅಂದರೆ ತುಂಬ ಹಿಂಸೆ. ಅಡ್ವರ್ಟೈಸ್ಮೆಂಟ್ ಹಾಕಿ ಊಟ ಮಾಡಿಸ್ಬೇಕು ಅಥವಾ ಆಚೆ ಎಲ್ಲ ಓಡಾಡಿಸ್ಬೇಕು. ಇದು ನನ್ನ ದೊಬ್ಬಳದೇ ಅಂತ ಅಲ್ಲ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬ ತಾಯಿದು ಸಮಸ್ಯೆ ಅಂತ ಅಂದ್ಕೋತೀನಿ. ತಿನ್ಸಾಯಿತು, ಹಾಗಾಗಿ ಸ್ವಲ್ಪ ಹೊತ್ತು ಮಲಗ್ಸೋಣ, ಮಲಗ್ಸಾದ್ಮೇಲೆ ಅಡುಗೆ ಮಾಡ್ಬೋದು ಅಂತೇಳಿ ಪಾಪುನ ಮಲಗಿಸ್ತಿದ್ದೆ. ನೆಕ್ಸ್ಟ್ ಇವತ್ತು ಅಡುಗೆಗೆ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೆ. ಕಾಳು ಬಸ್ಸಾರು ನಮ್ಮ ಸೈಡ್ ಈ ರೀತಿಯೇ ಮಾಡೋದು, ಖಾರ ರುಬ್ಕೋತಾ ಇದ್ದೀನಿ. ಮಾಮೂಲಿ ಬಸ್ಸಾರು ಏನೆಲ್ಲ ಹಾಕ್ತಾರೆ ಎಲ್ಲ ಹಾಕಿ ರುಬ್ಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕಿದ್ನಲ್ಲ ಕಾಳನ್ನು ಸಪ್ರೇಟ್ ಮಾಡಿ, ಆ ಕಾಳು ಬೇಯಿಸಿದ ನೀರಿತ್ತಲ್ಲ ಅದನ್ನು ಒಗ್ಗರಣೆ ಹಾಕಿದ್ನಲ್ಲ ಅದಕ್ಕೆ ಈ ಒಂದು ಖಾರ ರುಬ್ಬಿ ಹಾಕ್ತಿದ್ದೀನಿ. ಇದೆಲ್ಲ ಸಿಂಪಲ್ ರೆಸಿಪೀಸ್ ಅಲ್ವಾ, ಹಾಗಾಗಿ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಬಸ್ಸಾರು ಆಗಿದೆ, ಕಾಳೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ಖಾರ ರುಬ್ಬಿ ಹಾಕಿ ಒಗ್ಗರಣೆ ಕೊಟ್ಟರೆ ಕಾಳು ಬೇಯಿಸಿರುವಂಥ ನೀರಿಗೆ ಬಸ್ಸಾರು ರೆಡಿಯಾಗುತ್ತೆ. ಹಾಗೆ ಕಾಳನ್ನೂ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಒಗ್ಗರಣೆಗೆ ಹಾಕಾಯಿತು, ಅಡುಗೆ ರೆಡಿ ಆಯಿತು. ಈ ಪಾಪು ಆಟಾಡ್ತಿದ್ದಾನೆ, ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತೇಳಿ. ಪುಟ್ಟ ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಹಾಯ್ ಹೇಳು, ಹಾಯ್ ಸೇ, ಹಾಯ್ 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 ಕಂದಮ್ಮ, ಹಾಯ್ ಪುಟಾಣಿ, ಏನು ಮಾಡ್ತಿದ್ದೀರಾ? ಅದು ಆಟೋ ತಗೊಂಡು ಆಟಾಡ್ತಿದ್ದೀರಾ? ಹಾಯ್ ಚೀನಿ, ಹಾಯ್ ತಗೋ. ಇಲ್ಲಿ ಹಂಗೆ ಹೋಗ್ತೀರಾ ಪಪ್ಪು? ಅಮ್ಮು ಏನದು ಹಿಂಗೆ ಹೋಗ್ತೀರಾ? ಚಿನ್ನಿ ಪಪ್ಪ ಇಲ್ಲಮ್ಮ, ಪಪ್ಪ ಪುಟಾಣಿ ಇಲ್ಲಿ 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 ಪಪ್ಪ ಇಲ್ಲಿ ಪಪ್ಪ ಪಪ್ಪ ಅಲ್ಲಿ ಅಲ್ಲಿ ಬಂದರು ಬಂದರು ಪಪ್ಪ ಬಂದರು 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 ಅಲ್ಲಿ 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 ರಿಷಿ ಅಣ್ಣ ಅಣ್ಣ ಬಂದ ನೋಡಲ್ಲಿ ರಿಷಿ ರಿಷಿ ಬಾ 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 ಕರಿ ನೀನು ಬರೆ ಇಲ್ಲಿ ಚಿನ್ನಮ್ಮ ಬಾ 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 ಅಯ್ಯೋ ಅಯ್ಯೋ ಬಿದ್ದುಬಿಡ್ತೀಯ ಭಯನಪ್ಪ ನೀನು, ನಿಂಗೆ ಕೂರ್ಸೋದಕ್ಕೆ ಭಯ ಆಗುತ್ತೆ ಬಿದ್ದುಬಿಟ್ರೆ ಅಂತೇಳಿ. ಇನ್ನು ಸ್ಟ್ರೆಂತ್ ಕಡಿಮೆ ಹಾಗಾಗಿ ಕೂರ್ಸೋದಕ್ಕೆ ಭಯ ಆಗುತ್ತೆ ಅಲ್ವಾ ಚಿನ್ನಿ? ನಮ್ಮ ಪುಟಾಣಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ಬೆಳ್ಳುಳ್ಳಿ ಹೆಸ್ಳುಗಳನ್ನು ಆ ರೀತಿ ಕಟ್ಟಿದ್ದೀನಿ. ಈ ರೀತಿ ನಾವು ಬೆಳ್ಳುಳ್ಳಿ ಹೆಸ್ಳುಗಳನ್ನು ಅವರು ಪಾಪು ಮಲಸೋ ಜಾಗ ಇರುತ್ತಲ್ಲ ಅಲ್ಲಿ ಅಥವಾ ಈ ರೀತಿ ಅವ್ರಿಗೆ ಕಟ್ಟಿದರೆ ಆ ಒಂದು ಸ್ಮೆಲ್ಗೇ ಏಯ್ ಬಾಯಿಗೆ ಹಾಕಬಾರ್ದು, ಆ ಒಂದು ಸ್ಮೆಲ್ಗೇ ಅವ್ರಿಗೆ ಕೋಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ರಿಷಿ ಸ್ಕೂಲ್ಗೆ ಅಂತ ಒಂದು ಕರ್ಕೊಬರೋಣ ಅಂತ ಹೋಗಿದ್ದೆ, ಇಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ರು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಟಿವಿಟಿ ಇದು ಜೀಬ್ರಾ ಮಾಸ್ಕ್ ಆ್ಯಕ್ಟಿವಿಟಿ ಅಂತೇಳಿ. ಮಕ್ಕಳಿಗೆ ಈ ಥರದ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರ ಒಂದು ಏನು ಕೌಶಲ್ಯ ಏನಿದೆ, ಕ್ರಿಯೇಟಿವಿಟಿ ಮೈಂಡ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಯಾವಾಗಲೂ ಅದು ಬರೀ ಇದು ಬರೀ ಅನ್ನೋದಕ್ಕಿಂತ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರೆ ಅವರ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ಬೋರ್ ಅನಿಸಲ್ಲ. ಈ ಥರ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳು ತುಂಬ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಾರೆ, ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು. ಈ ರೀತಿ ಎಲ್ಲ ಕೂರಿಸಿ ನಿಲ್ಲಿಸಿ ಎಲ್ಲ ಫೋಟೋ ತೆಗೆಸ್ತಿದ್ರು, ತುಂಬಾ ಚೆನ್ನಾಗಿತ್ತು, ನನಗಂತೂ ಖುಷಿ ಆಯಿತು. ಇಲ್ಲಿ ಚೆನ್ನಾಗಿದೆ ಪೋದಾರ್ ಜಂಬೋ ಕಿಡ್ಸ್ ಅಂತೇಳಿ ರಿಷಿ ಸ್ಕೂಲಿದು, ತುಂಬ ಚೆನ್ನಾಗಿದೆ. ರಿಷಿನ ಏನಕ್ಕೋ ಎಲ್ಲ ಹೋಗಬೇಕಿತ್ತು, ಕರ್ಕೊಬರೋಣ ಅಂತ ಹೋಗಿದ್ದೆ, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಸ್ನ ತಗೊಂಡೆ. ಹಾಗೆಯೇ ಊಟ ಕೂಡ ರೆಡಿಯಾಯಿತು, ಬೀಟ್ರೋಟ್ ಪಲ್ಯ, ಹಾಗೆ ಚಪಾತಿ, ಹಾಗೆ ಬಸ್ಸಾರು, ಭರ್ಜರಿ ಊಟ ಇವತ್ತು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೆಕ್ಸ್ಟ್ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಬಾಬಾಯ್, ಲವ್ ಯು ಆಲ್. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಎಂಬುದಾಗಿ ಹೇಳ್ತಾ ಬಾಬಾಯ್.